ವಂಚನೆ ಮತ್ತು ನಕಲಿ ಜೈವಿಕ ಡೀಸೆಲ್ ಪಂಪ್ಗಳು, ಜೈವಿಕ ಡೀಸೆಲ್ ರೀಟೈಲ್ ಮಾರಾಟ ಮಳಿಗೆಗಳು ಮತ್ತು ಜೈವಿಕ ಡೀಸೆಲ್ ವಿತರಕರು ಮತ್ತು ಮಾರಾಟಗಾರರು ಏಕೆ? ಭಾರತ ಸರ್ಕಾರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ರೀಟೈಲ್ ಮಾರಾಟಕ್ಕೆ ಜೈವಿಕ ಡೀಸೆಲ್ B100 ಅನ್ನು ಮಾತ್ರ ಮಾರಾಟ ಮಾಡಲು ಅನುಮತಿ ನೀಡಿದೆ. ಮಾರಾಟ ಮಳಿಗೆಗಳು ಜೈವಿಕ ಡೀಸೆಲ್ನ ಶುದ್ಧತೆಯನ್ನು ರೀಟೈಲ್ ಮಾರಾಟ ಮಳಿಗೆಗಳಲ್ಲಿ ಪ್ರದರ್ಶಿಸಬೇಕಾಗಿದೆ. ಭಾರತ ಸರ್ಕಾರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಯಾವುದೇ ಇಂಧನ ಮಿಶ್ರಣ ರೀಟೈಲ್ ಮಾರಾಟಕ್ಕೆ ಅನುಮತಿ ನೀಡಿಲ್ಲ ಮತ್ತು ಮರುಬಳಕೆಯ ಮೂಲ ತೈಲ, ದ್ರಾವಕ, MTO ಖನಿಜ ಟರ್ಪಂಟೈನ್ ಎಣ್ಣೆ, LLP ಕಡಿಮೆ ದ್ರವ ಪ್ಯಾರಾಫಿನ್, ಮಿಶ್ರ ಹೈಡ್ರೋಕಾರ್ಬನ್ ಮರುಬಳಕೆ ಪ್ಯಾರಾಫಿನ್ ಎಣ್ಣೆ, SN50 ಬೇಸ್ ಆಯಿಲ್, ವೈಟ್ ಬೇಸ್ ಆಯಿಲ್, SN70 ಗುಂಪು 2 ಹೆಚ್ಚುವರಿ ಇಂಧನಗಳನ್ನು ಸಾರಿಗೆ ಉದ್ದೇಶಗಳಿಗಾಗಿ ಬಳಸುವಂತಿಲ್ಲ. ಪ್ರಸ್ತುತ ಜೈವಿಕ ಡೀಸೆಲ್ ಮಾರುಕಟ್ಟೆ ಏನು? ಪ್ರತಿದಿನ ಹೊಸ ಕಂಪನಿ ತೆರೆಯುವಿಕೆಯು ಜೈವಿಕ ಡೀಸೆಲ್ ಮಾರಾಟಗಾರರು, ಜೈವಿಕ ಡೀಸೆಲ್ ವಿತರಕರು, ಜೈವಿಕ ಡೀಸೆಲ್ ರೀಟೈಲ್ ಮಾರಾಟ ಮಳಿಗೆಗಳು, ಈ ಎಲ್ಲಾ ಕಂಪನಿಗಳು ಜನರಿಗೆ ವಂಚನೆ ಮತ್ತು ನಕಲಿ ಆಶ್ವಾಸನೆ ನೀಡುತ್ತವೆ ಮತ್ತು ಜೈವಿಕ ಡೀಸೆಲ್ ಭದ್ರತಾ ಠೇವಣಿ, ಸೇವಾ ಶುಲ್ಕಗಳು, ಸೇವಾ ವಿತರಕ ಸ್ಥಾಪನೆ, ಅಂತಿಮವಾಗಿ ಜೈವಿಕ ಡೀಸೆಲ್ ಅನ್ನು ಸರಬರಾಜು ಮಾಡುವುದಿಲ್ಲ. ಅಗ್ಗದ ಮಿಶ್ರತ ಪೆಟ್ರೋಲಿಯಂ ಇಂಧನಗಳನ್ನು ಮಾರಾಟ ಮಾಡುತ್ತವೆ. ಜೈವಿಕ ಇಂಧನಗಳ ಹೆಸರಿನಲ್ಲಿ ದ್ರಾವಕಗಳು ಮತ್ತು ಹಾನಿಕಾರಕ ಪೆಟ್ರೋಲಿಯಂ ಇಂಧನ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಶಂಕಿಸಲಾಗಿದೆ. ಕೇಂದ್ರದಲ್ಲಿನ ಮೋದಿ ಸರ್ಕಾರ ಪೆಟ್ರೋಲ್ ಪಂಪ್ ತೆರೆಯುವ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡುತ್ತಿದೆ. ಈ ಕಂಪನಿಗಳು ಪಂಪ್ಗಳನ್ನು ಪರವಾನಗಿ ಇಲ್ಲದೆ ನೀಡುತ್ತವೆ. ಸರ್ಕಾರದ ತೂಕ ಮತ್ತು ಅಳತೆ ವಿಭಾಗದಿಂದ ಯಾವುದೇ ಅನುಮತಿ ಅಥವಾ ಪರವಾನಗಿ ಇರುವುದಿಲ್ಲ. ಅವುಗಳಲ್ಲಿ ಹೆಚ್ಚಿನವು ಅಕ್ರಮ ನಕಲಿ ಕಂಪನಿಗಳನ್ನು ಇತ್ತೀಚೆಗೆ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, UP, ಬಿಹಾರ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಇತರ ರಾಜ್ಯಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಜೈವಿಕ ಡೀಸೆಲ್ ಪಂಪ್ಗಳು ಮತ್ತು ರೀಟೇಲ್ ಮಾರಾಟ ಮಳಿಗೆಗಳು ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1000ಕ್ಕೂ ಹೆಚ್ಚು ಮಳಿಗೆಗಳು ಕಾನೂನುಬಾಹಿರವಾಗಿ PM ಹೆಸರು ಗೌರವಾನ್ವಿತ ನರೇಂದ್ರ ಮೋದಿ ಡಿಸ್ಪ್ಲೇ ಬೋರ್ಡಿಂಗ್ ಮತ್ತು ಬ್ಯಾನರ್ಗಳನ್ನು ಯಾವುದೇ ಅನುಮತಿ ಅಥವಾ ಪರವಾನಗಿ ಇಲ್ಲದೆ ದೂರದ ಪ್ರದೇಶಗಳಲ್ಲಿ ಮತ್ತು ಹೊರಗಿನ ಉಂಗುರ ಪ್ರದೇಶಗಳಲ್ಲಿ ಬಳಸುವ ವ್ಯಾಪಾರಿ ಅಥವಾ ಮಾರಾಟಗಾರರು ಇದ್ದಾರೆ. ಇತರ ದ್ರಾವಕಗಳನ್ನು ಮಾರಾಟ ಮಾಡುವ ತಪ್ಪಾದ ಮಾರ್ಕೆಟಿಂಗ್ನಿಂದ ಗ್ರಾಹಕರು ದಾರಿ ತಪ್ಪುತ್ತಿದ್ದಾರೆ ಮತ್ತು ಜೈವಿಕ ಡೀಸೆಲ್ ಹೆಸರಿನಲ್ಲಿ ಮೋಸ ಮಾಡುತ್ತಿದ್ದಾರೆ. ಅಂತಿಮವಾಗಿ ತಮ್ಮ ವಾಹನಗಳು ಮತ್ತು ಪರಿಸರಕ್ಕೆ ತಪ್ಪು ಜೈವಿಕ ಡೀಸೆಲ್ನಿಂದ ಹಾನಿಯನ್ನುಂಟು ಮಾಡುತ್ತಿದ್ದಾರೆ. ಜೈವಿಕ ಡೀಸೆಲ್ GST ದರ 12% ಮತ್ತು ಇತರ ದ್ರಾವಕಗಳು 18%. ಈ ನಕಲಿ ಕಂಪನಿಗಳು GST 18%, GST ಕೈಗಾರಿಕಾ ಇಂಧನವನ್ನು 12% ನಕಲಿ GST ಮಸೂದಿಗೆ ಪರಿವರ್ತಿಸಿ ಜೈವಿಕ ಡೀಸೆಲ್ ಹೆಸರಿನಲ್ಲಿ ಮಾರಾಟ ಮಾಡುತ್ತವೆ. ಜೈವಿಕ ಡೀಸೆಲ್ ಪಂಪ್ನ ಮರು ಮಾರಾಟಗಾರರ ವ್ಯಾಪಾರಿ ಈ ನಕಲಿ ಜೈವಿಕ ಡೀಸೆಲ್ ಕಂಪನಿಗಳಿಂದ ತಪ್ಪಾದ ಮಾರ್ಕೆಟಿಂಗ್ ಮಾಹಿತಿ ಮತ್ತು ವಸ್ತುಗಳನ್ನು ನೀಡುವ ಮೂಲಕ ಸಂಪೂರ್ಣವಾಗಿ ದಾರಿ ತಪ್ಪಿಸುತ್ತಿದ್ದಾರೆ. ನಕಲಿ ಬದ್ಧತೆ ಮತ್ತು ಆಶ್ವಾಸನೆಗಳಲ್ಲಿ ಹಣವನ್ನು ಜಮಾ ಮಾಡುವ ಮೂಲಕ ವಿತರಕರು ಬಳಲುತ್ತಿದ್ದಾರೆ. ಈ ಕಂಪನಿಗಳಿಂದ ವ್ಯಾಪಾರಿ ನೇರವಾಗಿ ಅಥವಾ ಪರೋಕ್ಷವಾಗಿ ವಂಚನೆ ಹಗರಣದಲ್ಲಿ ಭಾಗಿಯಾಗುತ್ತಾನೆ. ಈ ಜೈವಿಕ ಡೀಸೆಲ್ ವ್ಯವಹಾರದತ್ತ ಯಾರಾದರೂ ಆಸಕ್ತಿ ಹೊಂದಿದ್ದರೆ ಆಕರ್ಷಿಸಿ ಮತ್ತು ಜೈವಿಕ ಡೀಸೆಲ್ ವ್ಯವಹಾರದ ಸರಿಯಾದ ಜ್ಞಾನವಿಲ್ಲದ ವಂಚನೆ ಹಗರಣಕ್ಕೆ ಒಳಗಾಗುತ್ತಾರೆ. ಕಾನೂನು ರೀತಿಯಲ್ಲಿ ಮತ್ತು ಸರಿಯಾದ ಚಾನೆಲ್ಗಳಲ್ಲಿ ಮಾಡುವುದು ಹೇಗೆ? ದಯವಿಟ್ಟು ಸಂಪರ್ಕಿಸಿ ನಮ್ಮೊಂದಿಗೆ ಈ ಕ್ಲೈಂಟ್ ಸಭೆ ಸೇರಲು ದಯವಿಟ್ಟು ಚಂದಾದಾರರಾಗಿ ಕ್ಲಿಕ್ ಮಾಡಿ ಅಥವಾ ಭೇಟಿ ನೀಡಿ. www.gogreenbioenergy.com, ಗೋ ಗ್ರೀನ್ ಬಯೋ ಎನರ್ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇಮೇಲ್ info@gogreenbioenergy.com, ಟೋಲ್ ಫ್ರೀ ಸಂಖ್ಯೆ 1800 0102325. ಸಂಪರ್ಕ ಸಂಖ್ಯೆ